ಹೋಗೋಣ. ಅತ್ಯಾಚಾರ ಹಾಗೂ ಜೀವ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಕನ್ನಡದ ನಟ ನಿರ್ಮಾಪಕ ವೀರೇಂದ್ರ ಬಾಬು ಅವರನ್ನು ಬೆಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಡಿಗೇಹಳ್ಳಿ ಪೊಲೀಸರು ಆರೋಪಿ ವೀರೇಂದ್ರ ಬಾಬು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ವೀರೇಂದ್ರ ಅವರು ಮಹಿಳೆಯನ್ನು ಪ್ರಜ್ಞೆ ತಪ್ಪಿಸಿ ಅತ್ಯಾಚಾರ ಮಾಡಿದ್ದಾರೆ ಎಂಬ ಒಂದು ಆರೋಪ ಕೇಳಿಬಂದಿತ್ತು. ಈ ವಿಡಿಯೋ ತೋರಿಸಿ 15 ಲಕ್ಷ ರೂಪಾಯಿ ನೀಡುವಂತೆ ವೀರೇಂದ್ರ ಬಾಬು ಬ್ಲ್ಯಾಕ್ಮೇಲ್ ಮಾಡಿದರು ಎನ್ನುವ ಆರೋಪ ಕೂಡ ಇದೆ. 2021ರಲ್ಲಿ ಈ ಒಂದು ಘಟನೆ ಆಗಿದೆ ಅನ್ನೋ ಮಾಹಿತಿ. ಮಹಿಳೆಯನ್ನು ಪ್ರಜ್ಞೆ ತಪ್ಪಿಸಿದ್ದಾರೆ ವೀರೇಂದ್ರ ಬಾಬು, ಬಳಿಕ ಅವರ ಮೇಲೆ ಅತ್ಯಾಚಾರ ಮಾಡಿದ್ದಾರಂತೆ. ಇದನ್ನು ಅವರು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ರು, 15 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದರು. ಹಣ ಕೊಡದೇ ಇದ್ದಾಗ ವಿಡಿಯೋ ಲೀಕ್ ಮಾಡೋದಾಗಿ ಬೆದರಿಕೆ ಹಾಕಿದರು. ಅಂದು ಒಡವೆ ಮಾರಿ ಹಣವನ್ನು ನೀಡಿ ಸುಮ್ಮನಾಗಿದ್ದರು ಮಹಿಳೆ ಅನ್ನೋದು ಮಾಹಿತಿ ಬಂದಿದೆ. ಆದರೆ ಕಳೆದ ಜುಲೈ 30ನೇ ತಾರೀಕು ಮತ್ತೆ ಮಹಿಳೆಯನ್ನು ವೀರೇಂದ್ರ ಬಾಬು ಕರೆಸಿ ಬೆದರಿಕೆ ಹಾಕಿದ್ರಂತೆ. ಕಾರಿನಲ್ಲಿ ತಮ್ಮನ್ನು ಸುತ್ತಾಡಿಸಿ ಮೈ ಮೇಲಿದ್ದ ಚಿನ್ನಾಭರಣ ಕಿತ್ಕೊಂಡಿದ್ದಾರೆ ಅನ್ನೋದು ಮಹಿಳೆಯ ಆರೋಪ. ಗನ್ನಿಟ್ಟು ಬೆದರಿಸಿದ್ದಾರೆ ಅಂತ ದೂರಿನಲ್ಲಿ ಹೇಳಲಾಗಿದೆ. ಈ ಘಟನೆ ಸಂಬಂಧ ಮಹಿಳೆಯ ದೂರು ದಾಖಲು ಮಾಡಿದರು. ಇದನ್ನು ಆಧರಿಸಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಆರೋಪದಡಿ ವೀರೇಂದ್ರ ಬಾಬು ಅವರನ್ನು ಹಾಗೂ ಸ್ನೇಹಿತರ ಮೇಲೆ FIR ದಾಖಲು ಮಾಡಿದರು ಪೊಲೀಸರು. ಸದ್ಯ ಕೊಡಿಗೇಹಳ್ಳಿ ಪೊಲೀಸರಿಂದ ಆರೋಪಿ ವೀರೇಂದ್ರ ಬಾಬುವನ್ನು ಅರೆಸ್ಟ್ ಮಾಡಲಾಗಿದೆ. ಪ್ರಕರಣದ ವಿಚಾರಣೆ ನಡೀತಾ ಇದೆ. ಹೋಗೋಣ. ಅತ್ಯಾಚಾರ ಹಾಗೂ ಜೀವ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಕನ್ನಡದ ನಟ ನಿರ್ಮಾಪಕ ವೀರೇಂದ್ರ ಬಾಬು ಅವರನ್ನು ಬೆಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಡಿಗೇಹಳ್ಳಿ ಪೊಲೀಸರು ಆರೋಪಿ ವೀರೇಂದ್ರ ಬಾಬು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ವೀರೇಂದ್ರ ಅವರು ಮಹಿಳೆಯನ್ನು ಪ್ರಜ್ಞೆ ತಪ್ಪಿಸಿ ಅತ್ಯಾಚಾರ ಮಾಡಿದ್ದಾರೆ ಎಂಬ ಒಂದು ಆರೋಪ ಕೇಳಿಬಂದಿತ್ತು. ಈ ವಿಡಿಯೋ ತೋರಿಸಿ 15 ಲಕ್ಷ ರೂಪಾಯಿ ನೀಡುವಂತೆ ವೀರೇಂದ್ರ ಬಾಬು ಬ್ಲ್ಯಾಕ್ಮೇಲ್ ಮಾಡಿದರು ಎನ್ನುವ ಆರೋಪ ಕೂಡ ಇದೆ. 2021ರಲ್ಲಿ ಈ ಒಂದು ಘಟನೆ ಆಗಿದೆ ಅನ್ನೋ ಮಾಹಿತಿ. ಮಹಿಳೆಯನ್ನು ಪ್ರಜ್ಞೆ ತಪ್ಪಿಸಿದ್ದಾರೆ ವೀರೇಂದ್ರ ಬಾಬು, ಬಳಿಕ ಅವರ ಮೇಲೆ ಅತ್ಯಾಚಾರ ಮಾಡಿದ್ದಾರಂತೆ. ಇದನ್ನು ಅವರು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ರು, 15 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದರು. ಹಣ ಕೊಡದೇ ಇದ್ದಾಗ ವಿಡಿಯೋ ಲೀಕ್ ಮಾಡೋದಾಗಿ ಬೆದರಿಕೆ ಹಾಕಿದರು. ಅಂದು ಒಡವೆ ಮಾರಿ ಹಣವನ್ನು ನೀಡಿ ಸುಮ್ಮನಾಗಿದ್ದರು ಮಹಿಳೆ ಅನ್ನೋದು ಮಾಹಿತಿ ಬಂದಿದೆ. ಆದರೆ ಕಳೆದ ಜುಲೈ 30ನೇ ತಾರೀಕು ಮತ್ತೆ ಮಹಿಳೆಯನ್ನು ವೀರೇಂದ್ರ ಬಾಬು ಕರೆಸಿ ಬೆದರಿಕೆ ಹಾಕಿದ್ರಂತೆ. ಕಾರಿನಲ್ಲಿ ತಮ್ಮನ್ನು ಸುತ್ತಾಡಿಸಿ ಮೈ ಮೇಲಿದ್ದ ಚಿನ್ನಾಭರಣ ಕಿತ್ಕೊಂಡಿದ್ದಾರೆ ಅನ್ನೋದು ಮಹಿಳೆಯ ಆರೋಪ. ಗನ್ನಿಟ್ಟು ಬೆದರಿಸಿದ್ದಾರೆ ಅಂತ ದೂರಿನಲ್ಲಿ ಹೇಳಲಾಗಿದೆ. ಈ ಘಟನೆ ಸಂಬಂಧ ಮಹಿಳೆಯ ದೂರು ದಾಖಲು ಮಾಡಿದರು. ಇದನ್ನು ಆಧರಿಸಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಆರೋಪದಡಿ ವೀರೇಂದ್ರ ಬಾಬು ಅವರನ್ನು ಹಾಗೂ ಸ್ನೇಹಿತರ ಮೇಲೆ FIR ದಾಖಲು ಮಾಡಿದರು ಪೊಲೀಸರು. ಸದ್ಯ ಕೊಡಿಗೇಹಳ್ಳಿ ಪೊಲೀಸರಿಂದ ಆರೋಪಿ ವೀರೇಂದ್ರ ಬಾಬುವನ್ನು ಅರೆಸ್ಟ್ ಮಾಡಲಾಗಿದೆ. ಪ್ರಕರಣದ ವಿಚಾರಣೆ ನಡೀತಾ ಇದೆ.